ಆಲಂಪುರ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಪ್ರತಿ ವರ್ಷ ದೊಡ್ಡ ಜಾತ್ರೆ ನಡೀತಾ ಇತ್ತು. ದೂರ ದೂರದಿಂದ ನೆಂಟರುಗಳು ಬರ್ತಾ ಇದ್ರು. ಹಳ್ಳಿಯಿಂದ ಹೊರಗಡೆ ವಾಸ ಮಾಡೋ ಹಳ್ಳಿ ಜನ ಮತ್ತೆ ನೆಂಟರು ಕೂಡ ಬರ್ತಾ ಇದ್ರು. ಮತ್ತೆ ಇಡೀ ಹಳ್ಳಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಜಿತೇಂದ್ರ ಅನ್ನೋನು ಸಿಟಿನಲ್ಲಿರೋ ಸ್ಕೂಲಲ್ಲಿ ಓದ್ತಾ ಇದ್ದ. ಅವನು ಕೂಡ ಜಾತ್ರೆಗೆ ಹಳ್ಳಿಗೆ ಬಂದಿದ್ದ. ಅವನು ಅವ್ರ ಅಪ್ಪ ಅಮ್ಮ ಮತ್ತೆ ತಂಗಿ ಜೊತೆ ಜಾತ್ರೆನ ಎಂಜಾಯ್ ಮಾಡ್ತಿದ್ದ. ಅಪ್ಪ, ನನಗೆ ಬೊಂಬೆ ಬೇಕು. ಮಗು, ನಿನ್ನ ಹತ್ರ ತುಂಬಾ ಬೊಂಬೆ ಇದೆಯಲ್ಲ. ಏನ್ರೀ ನೀವು, ಎರಡು ದಿನಕ್ಕೋಸ್ಕರ ಬಂದಿದ್ದಾನೆ, ಎರಡು ದಿನ ಆದ್ಮೇಲೆ ಹೊರಟೋಗ್ತಾನೆ, ಮತ್ತೆ ಒಂದ್ ವರ್ಷ ಆದ್ರೂ ಬರಲ್ಲ. ಅವನು ಬೇಜಾರು ಮಾಡ್ಬೇಡ್ರಿ. ಅಪ್ಪ, ನಂಗೆ ಬಳೆ ಬೇಕು. ಸರಿ ಆಯ್ತು, ನಿನ್ಗೆ ಬಳೆ, ಜೀತುಗೆ ಗೊಂಬೆ, ಇಬ್ಬರಿಗೂ ಎಲ್ಲ ಸಿಗುತ್ತೆ. ಜಿತೇಂದ್ರನ ಫ್ಯಾಮಿಲಿ ತುಂಬಾನೇ ಮಜಾ ಮಾಡಿದ್ರು. ಅದ್ರಲ್ಲಿರೋ ಆಟಗಳನ್ನ ಆಡಿದ್ರು, ಇದ್ದಂತ ತಿಂಡಿಗಳನ್ನ ತಿಂದ್ರು. ಆದ್ರೆ ಕೊನೆಗೂ ಎರಡು ದಿನದ ನಂತರ ಜಿತೇಂದ್ರನ್ಗೆ ಇಷ್ಟ ಇಲ್ದೇ ಇರೋ ಅಂತ ದಿನ ಬಂತು. ಜಿತೇಂದ್ರ ವಾಪಸ್ ಸಿಟಿಗೆ ಹೋಗ್ಬೇಕಾಗಿತ್ತು. ಜಿತೇಂದ್ರ ಸ್ಕೂಲ್ ಬ್ಯಾಗ್ ಅನ್ನ ತಗೊಂಡು ಅಪ್ಪ ಅಮ್ಮನ ಆಶೀರ್ವಾದನ ತಗೊಂಡ. ಮನ್ಸಿಟ್ಟು ಓದ್ಬೇಕು, ನಮ್ಮ ಚಿಂತೆ ಮಾಡಬಾರ್ದು. ಮಮ್ಮಿ ಭಾವುಕಳಾಗಿ ಅಳ್ತಾ ಇದ್ಲು, ಜಿತೇಂದ್ರನು ಅಳ್ತಾ ಇದ್ದ. ಮತ್ತೆ ಗಟ್ಟಿಯಾಗಿ ಅಮ್ಮನ್ನ ಅಪ್ಕೊಂಡ. ಅಪ್ಪ, ಅಣ್ಣ ಪ್ರತಿದಿನ ಸಿಟಿಲಿರೋ ಸ್ಕೂಲ್ಗೆ ಹೋಗಿ ಸಂಜೆ ವಾಪಸ್ ಮನೆಗ್ ಬಂದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ? ಪಟ್ನಾ ಇಲ್ಲಿಂದ 500 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಹೋಗೋದಕ್ಕೆ ಸಮಯ ಆಗ್ಬಿಡುತ್ತೆ, ಮತ್ತೆ ವಾಪಸ್ ಬರೋದು ದೂರದ ಮಾತು. ಅದೇ ಸಮಯಕ್ಕೆ ಪಕ್ಕದ ಮನೆಯವ್ರು ಬಂದು ಅವ್ರಿಗೆ ಹೇಳ್ತಾನೆ, ಅಣ್ಣ ಅವರೇ, ನಿಮಗ್ ಗೊತ್ತಿದೆಯಲ್ಲ, ಮೇಳ ಮುಗ್ದಿದ ತಕ್ಷಣ ಗುರುಜಿ ಹಿಮಾಲಯಕ್ಕೆ ಪ್ರಯಾಣ ಮಾಡ್ತಾರೆ. ನಡೀರಿ, ಆಶೀರ್ವಾದ ತಗೊಂಬರೋಣ, ಇಲ್ಲಾಂದ್ರೆ ಹೋಗ್ಬಿಡ್ತಾರೆ. ನಾನು ನನ್ನ ಮಗನನ್ನ ಕಳಿಸ್ಕೊಟ್ ಬರ್ತೀನಿ. ಅಯ್ಯೋ ಬೇಗ, ಗುರುಜಿ ಹೊರಡೋ ಸಮಯ ಆಗಿದೆ, ಬೇಗ ಹೊರಡಿ. ಅಪ್ಪಂಗೆ ಬೇರೆ ದಾರಿ ಇಲ್ಲದೆ ಜಿತೇಂದ್ರಂಗ್ ಹೇಳ್ತಾರೆ, ಮಗ, ನಾನು ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ ಬರಕ್ಕಾಗಲ್ಲ, ನೀವಿಬ್ರೆ ಹೋಗ್ಬಿಡಿ. ಭಾವುಕರಾದ ತಂದೆ ಜಿತೇಂದ್ರನ್ನ ಗಟ್ಟಿಯಾಗಿ ಅಪ್ಕೊಂಡು ಹಿಂದೆ ತಿರುಗಿ ನೋಡ್ದೇನೆ ಪಕ್ಕದ ಮನೆಯವ್ರ ಜೊತೆ ಅಲ್ಲಿಂದ ಹೊರಟೋಗ್ತಾರೆ. ಜಿತೇಂದ್ರ ತನ್ನ ತಾಯಿ ತಂಗಿ ಜೊತೆ ಬಸ್ ಸ್ಟ್ಯಾಂಡ್ಗೆ ಬರ್ತಾನೆ, ಮತ್ತೆ ಬಸ್ ಅಲ್ಲಿ ಕೂತ್ಕೋತಾನೆ. ಇನ್ನು ಬಸ್ ಹೋಗೋದಕ್ಕೆ ಸಮಯ ಇತ್ತು, ಹಾಗಾಗಿ ತನ್ನ ತಾಯಿ ತಂಗಿ ಜೊತೆ ಮಾತಾಡ್ತಾ, ಆಯ್ತಾ, ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಕೋ, ಯಾರ ಜೊತೆನೂ ಜಗಳ ಆಡ್ಬೇಡ. ಅಣ್ಣ, ಮುಂದಿನ ವರ್ಷ ಬಂದಾಗ ನನ್ಗೋಸ್ಕರ ಏನ್ ತರ್ತೀಯಾ? ಅದನ್ನ ಕೇಳಿ ಜಿತೇಂದ್ರನ್ಗೆ ಮತ್ತೆ ಅಳು ಬರತ್ತೆ. ಇದ್ದಕ್ಕಿದ್ದ ಹಾಗೆ ಬಸ್ ಸ್ಟಾರ್ಟ್ ಆಗತ್ತೆ. ಪಾಪ ಜೀತು ಜೋರ್ ಜೋರಾಗಳ್ತಾ ಇರ್ತಾನೆ. ಆಗ ಜೀತು ಕಿಟಕಿಯಿಂದ ನೋಡ್ತಾನೆ, ಅವ್ರಪ್ಪ ಬಸ್ ಕಡೆ ಓಡ್ಕೊಂಡ್ ಬರ್ತಿದ್ದಾರೆ, ಮತ್ತ ಅವ್ರ ಕೈಯಲ್ಲಿ ಹವಾಯಿ ಸ್ಲಿಪ್ಪರ್ ಇತ್ತು. ಜೀತು ಕೂಡ್ಲೆ ಬಸ್ಸಿಂದ ಇಳಿತಾನೆ, ಮತ್ತೆ ಬಸ್ ಕೂಡ ಹೊರಟೋಗತ್ತೆ. ಗುರುಜಿ ಒಂದು ಹವಾಯಿ ಚಪ್ಲಿನ ಕೊಟ್ಟಿದ್ದಾರೆ, ಮತ್ತೆ ಹೇಳಿದ್ರು ನಿನ್ ಮಗನ್ಗ ಹಾಕು ಅಂತ. ಮಗ ಹಾರ್ಕೊಂಡೆ ಪಟ್ಟಣಕ್ ಹೋಗ್ತಾನೆ ಅಂತ, ಮತ್ತೆ ಹಾರ್ಕೊಂಡೆ ಮನೆಗ್ ಬರ್ತಾನೆ ಅಂತ. ಇನ್ ಮುಂದೆ ಪಟ್ಟಣದಲ್ಲೇ ಇರೋ ಅಗತ್ಯ ಇಲ್ಲ. ನಿಜನಪ್ಪ? ಜೀತುಗೆ ಖುಷಿ ಆಗತ್ತೆ, ಅವನು ಅವ್ರಪ್ಪ ತಂದಿರೋ ಸ್ಲಿಪ್ಪರ್ ಹಾಕೋತಾನೆ. ಹೇಳು ಜೈ ಗುರುದೇವ್, ಮತ್ತೆ ಬೇಗ ಸ್ಕೂಲ್ಗೆ ಹೋಗು. ಜೈ ಗುರುದೇವ. ನೋಡ್ತಾ ನೋಡ್ತಾ ಜೀತು ಗಾಳಿನಲ್ಲಿ ಹಾರ್ತಿದ್ದ. ಅದನ್ನ ನೋಡಿ ಜನಗಳು ಆಶ್ಚರ್ಯ ಪಡ್ತಿದ್ರು. ಮಮ್ಮಿ ಜೀತುಗೆ ಟಾಟಾ ಮಾಡ್ತಾ ಹೇಳಿದ್ರು, ಸಂಜೆ ಬೇಗ ಬಂದ್ಬಿಡು, ನಿನ್ಗೋಸ್ಕರ ಆಲೂಗಡ್ಡೆ ಪಲ್ಯ ಮಾಡಿಟ್ಟಿರ್ತೀನಿ. ಆಮೇಲೆ ಇನ್ನೇನು, ಜೀತು ಹಾರ್ತಾ ಹಾರ್ತಾ 10 ನಿಮಿಷದಲ್ಲಿ ಸಿಟಿಗೆ ಹೋಗ್ತಾನೆ, ಮತ್ತೆ ಸ್ಕೂಲ್ ಮಾಡಿಗ್ ಹೋಗಿ ನಿಲ್ತಾನೆ. ಜೈ ಗುರುದೇವ, ಇನ್ನೋಗಿ ಕ್ಲಾಸ್ ಅಲ್ಲಿ ಕೂರ್ತೀನಿ. ಜೀತು ಕ್ಲಾಸ್ಗೆ ಹೋಗ್ತಾನೆ, ಮತ್ತೆ ಸಂಜೆ ಕ್ಲಾಸ್ ಮುಗಿದಿದ್ದ ಹಾಗೆ ಕ್ಲಾಸ್ ಮಹಡಿಗ್ ಬಂದು ಕೈ ಮುಗ್ದು ಹೇಳ್ತಾನೆ, ಜೈ ಗುರುದೇವ್. ಅದ್ಭುತನೇ ಆಗೋಯ್ತು, ಜೀತು ಆಕಾಶದಲ್ಲಿ ಹಾರ್ತಾ ಇದ್ದ. ಮತ್ತೆ ಹಾರ್ತಾ ಹಾರ್ತಾ ತನ್ನ ಮನೆ ಮಹಡಿಗ್ ಬಂದು ಇಳಿತಾನೆ. ಅಲ್ಲಿ ಅವ್ರಮ್ಮ ಅವನ್ಗೋಸ್ಕರ ಕಾಯ್ತಾ ಇದ್ಲು. ಜೀತು ಅಮ್ಮನ ಗಟ್ಟಿಯಾಗಿ ಅಪ್ಕೋತಾನೆ. ಇದೇ ರೀತಿ ಜೀತು ಪ್ರತಿದಿನ ಸ್ಲಿಪ್ಪರ್ ಹಾಕೊಂಡು ಸಿಟಿಲಿರೋ ಸ್ಕೂಲ್ಗೆ ಹೋಗ್ತಾ ಇದ್ದ, ಮತ್ತೆ ಸಂಜೆ ಆಗ್ತಿದ್ದ ಹಾಗೆ ತನ್ನ ಹಳ್ಳಿ ವಾಪಸ್ ಮನೆಗ್ ಬರ್ತಿದ್ದ. ಒಂದು ದಿನ ಸಿಟಿನಲ್ಲಿ ಜೀತು ತನ್ನ ಸ್ನೇಹಿತರ ಜೊತೆ ದೇವಸ್ಥಾನಕ್ ಹೋಗಿದ್ದ. ದೇವಸ್ಥಾನದಿಂದ ಹೊರಗಡೆ ಸ್ಲಿಪ್ಪರ್ನ ಬಿಟ್ಟು ಒಳಗ್ ಹೋಗ್ತಾನೆ. ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದಾಗ ಸ್ಲಿಪ್ಪರ್ ಇರ್ಲಿಲ್ಲ. ಜೀತು ಉಸ್ರೆ ನಿಂತು ಹೋದಾಗಾಯ್ತು, ಅಯ್ಯೋ ಇಲ್ಲೇ ಬಿಟ್ಟಿದ್ದೆ, ನನ್ ಚಪ್ಲಿ ಎಲ್ಲೋಯ್ತು, ಕಳ್ತನ ಆಗಿದೆ. ಹಿಂದಿನ ತಿಂಗಳು ನಂದು ಕೂಡ ಹೀಗೆ ಆಯ್ತು, ಪರವಾಗಿಲ್ಲ ಬಿಡು. ಜೀತು ಜೋರ್ ಜೋರಾಗಿ ಅಳ್ತಾ ಇದ್ದ. ಎಲ್ಲಿವರೆಗೂ ಚಪ್ಲಿ ಸಿಗೋದಿಲ್ವೋ ಅಲ್ಲಿವರೆಗೂ ನನ್ ಮನೆಗೆ ಹೋಗೋದಕ್ಕಾಗಲ್ಲ. ಏನಂತ ವಿಶೇಷ ಇದೆ ಆ ಚಪ್ಲಿಯಲ್ಲಿ, ಬೇರೆ ತಗೊಳ್ವಂತೆ ನಡಿ. ಇಲ್ಲ, ನಿನ್ಗೆ ಅರ್ಥ ಆಗಲ್ಲ, ನಿನ್ಗೆ ತಿಳಿಸೋದಕ್ಕೂ ಆಗಲ್ಲ, ನೀನ್ ಹೋಗು, ನಾನ್ ಬರಕ್ ಆಗಲ್ಲ. ಫ್ರೆಂಡ್ಸ್ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಜೀತು ಬರೀ ಕಾಲಲ್ಲಿ ಅಲ್ಲೇ ಮೆಟ್ಲು ಮೇಲೆ ಕೂತ್ಕೊಂಡು ಅಳ್ತಾ ಇದ್ದ. ಈ ದಿನ ಅಲ್ಲೇ ಕೂತಿದ್ದ. ಸಂಜೆ ಆಗೋಯ್ತು. ಒಬ್ಬ ಪೂಜಾರಿ ಜೀತುನ ಬರೀ ಕಾಲಲ್ಲಿ ಕೂತಿರೋದನ್ನ ನೋಡಿ ಅವನಿಗೆ ಅರ್ಥ ಆಗತ್ತೆ. ಅಯ್ಯೋ ಭಗವಂತ, ನಾನೀಗ ಮನೆಗೆ ಹೇಗ್ ಹೋಗ್ಲಿ? ಜೀತು ಅಳೋಕ್ ಶುರು ಮಾಡ್ದ. ಆಗ ಪೂಜಾರಿ ಒಬ್ಬ ಮನುಷ್ಯನ ಕರ್ಕೊಂಡ್ ಬರ್ತಾನೆ, ಬಂದು ಹೇಳ್ತಾನೆ, ನೋಡು ರಘು, ಈ ಹುಡುಗ ಬರೀಗಾಲಲ್ಲಿ ಕೂತ್ಕೊಂಡು ಚಪ್ಲಿಗೋಸ್ಕರ ಅಳ್ತಾ ಇದ್ದಾನೆ.
ಮತ್ತೆ ನೀನು ಚಪ್ಪಲಿ ಕತ್ಕೊಂಡು ಓಡೋದೆ. ಯಾವಾಗ ಹೋಗುತ್ತೆ ನಿನ್ಗೆ ಈ ಕಳ್ತನದ ಬುದ್ಧಿ? ಕೊಡು ಈ ಮಗುಗೆ ಚಪ್ಪಲಿ ಕೊಟ್ಬಿಡು. ಕಳ್ಳನ್ ಕಾಲಲ್ಲಿ ಸ್ಲಿಪ್ಪರ್ ಅನ್ನ ನೋಡಿ ಜೀತುಗೆ ಖುಷಿ ಆಗತ್ತೆ. ತಗ ನಿನ್ ಚಪ್ಪಲಿ, 50 ರೂಪಾಯಿ ಕೊಡು ನನ್ಗೆ, ಪೂಜಾರಿ ನನ್ ತಲೆ ತಿನ್ಬಿಟ. ಕಳ್ಳ ಸ್ಲಿಪ್ಪರ್ ಅನ್ನ ತೆಗೆದು ಜೀತು ಕೊಡ್ತಾನೆ. ಜೀತು ಖುಷಿನಲ್ಲಿ ಅಳೋಕ್ ಶುರು ಮಾಡ್ತಾನೆ. ಪೂಜಾರಿ ಕೇಳ್ತಾನೆ, ಮರಿ ಈ ಚಪ್ಪಲಿಯಲ್ಲಿ ಏನ್ ವಿಶೇಷ ಇದೆಯಾ? ಹೌದು ಸ್ವಾಮಿ, ಇದ್ರಲ್ಲಿ ತುಂಬಾ ವಿಶೇಷ ಇದೆ. ಹಾಗ್ ಹೇಳಿ ಜೀತು ಚಪ್ಪಲ್ನ ಗಟ್ಟಿಯಾಗಿ ಅಪ್ಕೋತಾನೆ ಮತ್ತೆ ಜೋರಾಗಿ ಅಳ್ತಿರ್ತಾನೆ. ಆಲಂಪುರ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಪ್ರತಿ ವರ್ಷ ದೊಡ್ಡ ಜಾತ್ರೆ ನಡೀತಾ ಇತ್ತು. ದೂರ ದೂರದಿಂದ ನೆಂಟರುಗಳು ಬರ್ತಾ ಇದ್ರು. ಹಳ್ಳಿಯಿಂದ ಹೊರಗಡೆ ವಾಸ ಮಾಡೋ ಹಳ್ಳಿ ಜನ ಮತ್ತೆ ನೆಂಟರು ಕೂಡ ಬರ್ತಾ ಇದ್ರು. ಮತ್ತೆ ಇಡೀ ಹಳ್ಳಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಜಿತೇಂದ್ರ ಅನ್ನೋನು ಸಿಟಿನಲ್ಲಿರೋ ಸ್ಕೂಲಲ್ಲಿ ಓದ್ತಾ ಇದ್ದ. ಅವನು ಕೂಡ ಜಾತ್ರೆಗೆ ಹಳ್ಳಿಗ್ ಬಂದಿದ್ದ. ಅವನು ಅವ್ರ ಅಪ್ಪ ಅಮ್ಮ ಮತ್ತೆ ತಂಗಿ ಜೊತೆ ಜಾತ್ರೆನ ಎಂಜಾಯ್ ಮಾಡ್ತಿದ್ದ. ಅಪ್ಪ ನನಗೆ ಬೊಂಬೆ ಬೇಕು. ಮಗು ನಿನ್ನ ಹತ್ರ ತುಂಬಾ ಬೊಂಬೆ ಇದೆಯಲ್ಲ. ಏನ್ರಿ ನೀವು, 2 ದಿನಕ್ಕೋಸ್ಕರ ಬಂದಿದ್ದಾನೆ, 2 ದಿನ ಆದ್ಮೇಲೆ ಹೊರಟೋಗ್ತಾನೆ, ಮತ್ತೆ 1 ವರ್ಷ ಆದ್ರೂ ಬರಲ್ಲ. ಅವನು ಬೇಜಾರ್ ಮಾಡ್ಬೇಡ್ರಿ. ಅಪ್ಪ ನಂಗೆ ಬಳೆ ಬೇಕು. ಸರಿ ಆಯ್ತು, ನಿನ್ಗೆ ಬಳೆ, ಜೀತುಗೆ ಗೊಂಬೆ, ಇಬ್ಬರಿಗೂ ಎಲ್ಲಾ ಸಿಗುತ್ತೆ. ಜಿತೇಂದ್ರನ ಫ್ಯಾಮಿಲಿ ತುಂಬಾನೇ ಮಜಾ ಮಾಡಿದ್ರು. ಅದ್ರಲ್ಲಿರೋ ಆಟಗಳನ್ನ ಆಡಿದ್ರು, ಇದ್ದಂತ ತಿಂಡಿಗಳನ್ನ ತಿಂದ್ರು. ಆದ್ರೆ ಕೊನೆಗೂ 2 ದಿನದ ನಂತರ ಜಿತೇಂದ್ರನ್ಗೆ ಇಷ್ಟ ಇಲ್ದೇ ಇರೋ ಅಂತ ದಿನ ಬಂತು. ಜಿತೇಂದ್ರ ವಾಪಸ್ ಸಿಟಿಗೆ ಹೋಗ್ಬೇಕಾಗಿತ್ತು. ಜಿತೇಂದ್ರ ಸ್ಕೂಲ್ ಬ್ಯಾಗ್ ಅನ್ನ ತಗೊಂಡು ಅಪ್ಪ ಅಮ್ಮನ ಆಶೀರ್ವಾದನ ತಗೊಂಡ. ಮನ್ಸಿಟ್ಟು ಓದ್ಬೇಕು, ನಮ್ಮ ಚಿಂತೆ ಮಾಡಬಾರ್ದು. ಮಮ್ಮಿ ಭಾವುಕಳಾಗಿ ಅಳ್ತಾ ಇದ್ಲು, ಜಿತೇಂದ್ರನು ಅಳ್ತಾ ಇದ್ದ. ಮತ್ತೆ ಗಟ್ಟಿಯಾಗಿ ಅಮ್ಮನ್ನ ಅಪ್ಕೊಂಡ. ಅಪ್ಪ ಅಣ್ಣ ಪ್ರತಿದಿನ ಸಿಟಿಲಿರೋ ಸ್ಕೂಲ್ಗೆ ಹೋಗಿ ಸಂಜೆ ವಾಪಸ್ ಮನೆಗ್ ಬಂದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಲ್ವಾ? ಪಟ್ನಾ ಇಲ್ಲಿಂದ 500 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಹೋಗೋದಕ್ಕೆ ಸಮಯ ಆಗ್ಬಿಡುತ್ತೆ, ಮತ್ತೆ ವಾಪಸ್ ಬರೋದು ದೂರದ ಮಾತು. ಅದೇ ಸಮಯಕ್ಕೆ ಪಕ್ಕದ ಮನೆಯವ್ರು ಬಂದು ಅವ್ರಿಗೆ ಹೇಳ್ತಾನೆ, ಅಣ್ಣ ಅವರೇ ನಿಮಗ್ ಗೊತ್ತಿದ್ಯಲ್ಲ, ಮೇಳ ಮುಗ್ದಿದ ತಕ್ಷಣ ಗುರುಜಿ ಹಿಮಾಲಯಕ್ಕೆ ಪ್ರಯಾಣ ಮಾಡ್ತಾರೆ. ನಡೀರಿ, ಆಶೀರ್ವಾದ ತಗೊಂಬರೋಣ, ಇಲ್ಲಾಂದ್ರೆ ಹೋಗ್ಬಿಡ್ತಾರೆ. ನಾನು ನನ್ನ ಮಗನನ್ನ ಕಳಿಸ್ಕೊಟ್ ಬರ್ತೀನಿ. ಅಯ್ಯೋ ಬೇಗ, ಗುರುಜಿ ಹೊರಡೋ ಸಮಯ ಆಗಿದೆ, ಬೇಗ ಹೊರಡಿ. ಅಪ್ಪಂಗೆ ಬೇರೆ ದಾರಿ ಇಲ್ಲದೆ ಜಿತೇಂದ್ರಂಗ್ ಹೇಳ್ತಾರೆ, ಮಗ ನಾನು ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ ಬರಕ್ಕಾಗಲ್ಲ, ನೀವಿಬ್ರೇ ಹೋಗ್ಬಿಡಿ. ಭಾವುಕರಾದ ತಂದೆ ಜಿತೇಂದ್ರನ್ನ ಗಟ್ಟಿಯಾಗಿ ಅಪ್ಕೊಂಡು ಹಿಂದೆ ತಿರುಗಿ ನೋಡ್ದೇನೆ ಪಕ್ಕದ ಮನೆಯವ್ರ ಜೊತೆ ಅಲ್ಲಿಂದ ಹೊರಟೋಗ್ತಾರೆ. ಜಿತೇಂದ್ರ ತನ್ನ ತಾಯಿ ತಂಗಿ ಜೊತೆ ಬಸ್ ಸ್ಟ್ಯಾಂಡ್ ಬರ್ತಾನೆ, ಮತ್ತೆ ಬಸ್ ಅಲ್ಲಿ ಕೂತ್ಕೋತಾನೆ. ಇನ್ನು ಬಸ್ ಹೋಗೋದಕ್ಕೆ ಸಮಯ ಇತ್ತು, ಹಾಗಾಗಿ ತನ್ನ ತಾಯಿ ತಂಗಿ ಜೊತೆ ಮಾತಾಡ್ತಾ, ಆಯ್ತಾ ಸಮ್ಯಕ್ ಸರಿಯಾಗಿ ಊಟ ಮಾಡ್ಕೋ, ಯಾರ ಜೊತೆನೂ ಜಗಳ ಆಡ್ಬೇಡ. ಅಣ್ಣ ಮುಂದಿನ ವರ್ಷ ಬಂದಾಗ ನನ್ಗೋಸ್ಕರ ಏನ್ ತರ್ತೀಯಾ? ಅದನ್ನ ಕೇಳಿ ಜಿತೇಂದ್ರನ್ಗೆ ಮತ್ತೆ ಅಳು ಬರತ್ತೆ. ಇದ್ದಕ್ಕಿದ್ದ ಹಾಗೆ ಬಸ್ ಸ್ಟಾರ್ಟ್ ಆಗತ್ತೆ. ಪಾಪ ಜೀತು ಜೋರ್ ಜೋರಾಗಿ ಅಳ್ತಾ ಇರ್ತಾನೆ. ಆಗ ಜೀತು ಕಿಟಕಿಯಿಂದ ನೋಡ್ತಾನೆ, ಅವ್ರಪ್ಪ ಬಸ್ ಕಡೆ ಓಡ್ಕೊಂಡ್ ಬರ್ತಿದ್ದಾರೆ, ಮತ್ತ ಅವ್ರ ಕೈಯಲ್ಲಿ ಹವಾಯ್ ಸ್ಲಿಪ್ಪರ್ ಇತ್ತು. ಜೀತು ಕೂಡ್ಲೇ ಬಸ್ಸಿಂದ ಇಳಿತಾನೆ, ಮತ್ತೆ ಬಸ್ ಕೂಡ ಹೊರಟೋಗತ್ತೆ. ಗುರುಜಿ ಒಂದು ಹವಾಯ್ ಚಪ್ಪಲಿನ ಕೊಟ್ಟಿದ್ದಾರೆ, ಮತ್ತೆ ಹೇಳಿದ್ರು ನಿನ್ ಮಗನ್ಗ ಹಾಕು ಅಂತ. ಮಗ ಹಾರ್ಕೊಂಡೆ ಪಟ್ಟಣಕ್ ಹೋಗ್ತಾನೆ ಅಂತ, ಮತ್ತೆ ಹಾರ್ಕೊಂಡೆ ಮನೆಗ್ ಬರ್ತಾನೆ ಅಂತ. ಇನ್ ಮುಂದೆ ಪಟ್ಟಣದಲ್ಲೇ ಇರೋ ಅಗತ್ಯ ಇಲ್ಲ. ನಿಜನಪ್ಪ? ಜೀತುಗೆ ಖುಷಿ ಆಗತ್ತೆ, ಅವನು ಅವರಪ್ಪ ತಂದಿರೋ ಸ್ಲಿಪ್ಪರ್ ಹಾಕೋತಾನೆ. ಹೇಳು ಜೈ ಗುರುದೇವ್, ಮತ್ತೆ ಬೇಗ ಸ್ಕೂಲ್ಗೆ ಹೋಗು. ಜೈ ಗುರುದೇವ. ನೋಡ್ತಾ ನೋಡ್ತಾ ಜೀತು ಗಾಳಿನಲ್ಲಿ ಹಾರ್ತಿದ್ದ. ಅದನ್ನ ನೋಡಿ ಜನಗಳು ಆಶ್ಚರ್ಯ ಪಡ್ತಿದ್ರು. ಮಮ್ಮಿ ಜೀತುಗೆ ಟಾಟಾ ಮಾಡ್ತಾ ಹೇಳಿದ್ರು, ಸಂಜೆ ಬೇಗ ಬಂದ್ಬಿಡು, ನಿನ್ಗೋಸ್ಕರ ಆಲೂಗಡ್ಡೆ ಪಲ್ಯ ಮಾಡಿಟ್ಟಿರ್ತೀನಿ. ಆಮೇಲೆ ಇನ್ನೇನು, ಜೀತು ಹಾರ್ತಾ ಹಾರ್ತಾ 10 ನಿಮಿಷದಲ್ಲಿ ಸಿಟಿಗ್ ಹೋಗ್ತಾನೆ, ಮತ್ತೆ ಸ್ಕೂಲ್ ಮಾಡಿಗ್ ಹೋಗಿ ನಿಲ್ತಾನೆ. ಜೈ ಗುರುದೇವ, ಇನ್ನೋಗಿ ಕ್ಲಾಸ್ ಅಲ್ಲಿ ಕೂರ್ತೀನಿ. ಜೀತು ಕ್ಲಾಸ್ಗ್ ಹೋಗ್ತಾನೆ, ಮತ್ತೆ ಸಂಜೆ ಕ್ಲಾಸ್ ಮುಗಿತಿದ್ದ ಹಾಗೆ ಕ್ಲಾಸ್ ಮಹಡಿಗ್ ಬಂದು ಕೈ ಮುಗ್ದು ಹೇಳ್ತಾನೆ, ಜೈ ಗುರುದೇವ್. ಅದ್ಭುತನೇ ಆಗೋಯ್ತು, ಜೀತು ಆಕಾಶದಲ್ಲಿ ಹಾರ್ತಾ ಇದ್ದ. ಮತ್ತೆ ಹಾರ್ತಾ ಹಾರ್ತಾ ತನ್ನ ಮನೆ ಮಹಡಿಗ್ ಬಂದು ಇಳಿತಾನೆ. ಅಲ್ಲಿ ಅವರಮ್ಮ ಅವನ್ಗೋಸ್ಕರ ಕಾಯ್ತಾ ಇದ್ಲು. ಜೀತು ಅಮ್ಮನ ಗಟ್ಟಿಯಾಗಿ ಅಪ್ಕೋತಾನೆ. ಇದೇ ರೀತಿ ಜೀತು ಪ್ರತಿದಿನ ಸ್ಲಿಪ್ಪರ್ ಹಾಕೊಂಡು ಸಿಟಿಲಿರೋ ಸ್ಕೂಲ್ಗೆ ಹೋಗ್ತಾ ಇದ್ದ, ಮತ್ತೆ ಸಂಜೆ ಆಗ್ತಿದ್ದ ಹಾಗೆ ತನ್ನ ಹಳ್ಳಿ ವಾಪಸ್ ಮನೆಗ್ ಬರ್ತಿದ್ದ. ಒಂದು ದಿನ ಸಿಟಿನಲ್ಲಿ ಜೀತು ತನ್ನ ಸ್ನೇಹಿತರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ. ದೇವಸ್ಥಾನದಿಂದ ಹೊರಗಡೆ ಸ್ಲಿಪ್ಪರ್ನ ಬಿಟ್ಟು ಒಳಗ್ ಹೋಗ್ತಾನೆ. ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದಾಗ ಸ್ಲಿಪ್ಪರ್ ಇರ್ಲಿಲ್ಲ. ಜೀತು ಉಸ್ರೆ ನಿಂತು ಹೋದಾಗಾಯ್ತು, ಅಯ್ಯೋ ಇಲ್ಲೇ ಬಿಟ್ಟಿದ್ದೆ, ನನ್ ಚಪ್ಪಲಿ ಎಲ್ಲೋಯ್ತು, ಕಳ್ತನ ಆಗಿದೆ. ಹಿಂದಿನ ತಿಂಗಳು ನಂದು ಕೂಡ ಹೀಗೆ ಆಯ್ತು, ಪರವಾಗಿಲ್ಲ ಬಿಡು. ಜೀತು ಜೋರ್ ಜೋರಾಗಿ ಅಳ್ತಾ ಇದ್ದ. ಎಲ್ಲಿವರೆಗೂ ಚಪ್ಪಲಿ ಸಿಗೋದಿಲ್ವೋ ಅಲ್ಲಿವರೆಗೂ ನನ್ ಮನೆಗೆ ಹೋಗೋದಕ್ಕಾಗಲ್ಲ. ಏನಂತ ವಿಶೇಷ ಇದೆ ಆ ಚಪ್ಪಲಿಯಲ್ಲಿ? ಬೇರೆ ತಗೊಳ್ವಂತೆ ನಡಿ.
ಇಲ್ಲ ನಿನ್ಗೆ ಅರ್ಥ ಆಗಲ್ಲ, ನಿನ್ಗೆ ತಿಳಿಸೋದಕ್ಕೂ ಆಗಲ್ಲ, ನೀನ್ ಹೋಗು, ನಾನ್ ಬರಕ್ ಆಗಲ್ಲ. ಫ್ರೆಂಡ್ಸ್ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಜೀತು ಬರೀ ಕಾಲಲ್ಲಿ ಅಲ್ಲೇ ಮೆಟ್ಲು ಮೇಲೆ ಕೂತ್ಕೊಂಡು ಅಳ್ತಾ ಇದ್ದ. ಈ ದಿನ ಅಲ್ಲೇ ಕೂತಿದ್ದ. ಸಂಜೆ ಆಗೋಯ್ತು. ಒಬ್ಬ ಪೂಜಾರಿ ಜೀತುನ ಬರೀ ಕಾಲಲ್ಲಿ ಕೂತಿರೋದನ್ನ ನೋಡಿ ಅವನಿಗೆ ಅರ್ಥ ಆಗತ್ತೆ. ಅಯ್ಯೋ ಭಗವಂತ, ನಾನೀಗ ಮನೆಗೆ ಹೇಗ್ ಹೋಗ್ಲಿ? ಜೀತು ಅಳೋಕ್ ಶುರು ಮಾಡ್ದ. ಆಗ ಪೂಜಾರಿ ಒಬ್ಬ ಮನುಷ್ಯನ ಕರ್ಕೊಂಡ್ ಬರ್ತಾನೆ. ಬಂದು ಹೇಳ್ತಾನೆ, ನೋಡು ರಘು, ಈ ಹುಡುಗ ಬರೀಗಾಲಲ್ಲಿ ಕೂತ್ಕೊಂಡು ಚಪ್ಲಿಗೋಸ್ಕರ ಅಳ್ತಾ ಇದ್ದಾನೆ, ಮತ್ತೆ ನೀನು ಚಪ್ಲಿ ಕತ್ಕೊಂಡು ಓಡೋದೆ? ಯಾವಾಗ ಹೋಗುತ್ತೆ ನಿನ್ಗೆ ಈ ಕಳ್ತನದ ಬುದ್ಧಿ? ಕೊಡು ಈ ಮಗುಗೆ ಚಪ್ಲಿ ಕೊಟ್ಬಿಡು. ಕಳ್ಳನ್ ಕಾಲಲ್ಲಿ ಸ್ಲಿಪ್ಪರ್ ಅನ್ನ ನೋಡಿ ಜೀತುಗೆ ಖುಷಿ ಆಗತ್ತೆ. ತಗ ನಿನ್ ಚಪ್ಲಿ, 50 ರೂಪಾಯಿ ಕೊಡು ನನ್ಗೆ, ಪೂಜಾರಿ ನನ್ ತಲೆ ತಿನ್ಬಿಟ. ಕಳ್ಳ ಸ್ಲಿಪ್ಪರ್ ಅನ್ನ ತೆಗ್ದು ಜೀತು ಕೊಡ್ತಾನೆ. ಜೀತು ಖುಷಿನಲ್ಲಿ ಅಳೋಕ್ ಶುರು ಮಾಡ್ತಾನೆ. ಪೂಜಾರಿ ಕೇಳ್ತಾನೆ, ಮರಿ ಈ ಚಪ್ಲಿಯಲ್ಲಿ ಏನ್ ವಿಶೇಷ ಇದೆಯಾ? ಹೌದು ಸ್ವಾಮಿ, ಇದ್ರಲ್ಲಿ ತುಂಬಾ ವಿಶೇಷ ಇದೆ. ಹಾಗ್ ಹೇಳಿ ಜೀತು ಚಪ್ಪಲ್ನ ಗಟ್ಟಿಯಾಗಿ ಅಪ್ಕೋತಾನೆ, ಮತ್ತೆ ಜೋರಾಗಿ ಅಳ್ತಿರ್ತಾನೆ.